ಇದು ಮಾಮೂಲಿ ನಂದು ಓಪನ್ ಸೆಡ್ ಇತ್ತು ಇದರಲ್ಲಿ ಬರೀ 6000 6.5 ಸಾವಿರ ಮರಿ ಬಿಡ್ತಾ ಇದ್ದೆ ಇದರಲ್ಲಿ ನಮ್ಮ ಸ್ನೇಹಿತರೊಬ್ಬರು ಒಂದು ಕರ್ಕೊಂಡೋಗಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದರು ನಮ್ಮ ಕಂಪ್ನಿಯವರು ನನ್ನ ಕರ್ಕೊಂಡೋಗಿ ಅಲ್ಲಿ ತೋರಿಸಿರು ಸರ್ ನೀವು ಯಾಕೆ ಮಾಡಬಾರ್ದು ಮೇಲ್ಗಡೆ ಸೀಟ್ ಹಾಕಿದ್ದೀರಾ ಒಳ್ಳೆ ಹೈಟ್ ಆಗಿದೆ ನೀವು ಒಂದು ಮಾಡಿ ಪ್ರಯತ್ನ ಪಡ್ರಿ ಅಂತೇಳಿ ಹೇಳಿರು ನಾನು ಹೋಗಿ ನೋಡಿಗೆ ಬಂದೆ ನೋಡಿ ಬಂದು ನನಗೂ ಯಾಕೆ ಇಷ್ಟ ಆಯಿತು ಮಾಡಬೇಕು ಅಂತೇಳಿ ಬಟ್ ಎಲ್ಲ ಬಂದು ಎಲ್ಲ ಕೊಟೇಶನ್ ತೊಗೊಂಡು ಎಲ್ಲ ರೆಡಿ ಮಾಡಿಸಿದೆ ಇದು ದುಮಾಲ್ ಕಂಪ್ನಿದು ದುಮಾಲ್ ಕೊಟೇಶನ್ ಕೊಟ್ಟರು 4,65,000 ಇದು ಒಂದು ಫೀಡರ್ಸ್ದು ಬರಿ ಫೀಡರ್ಸ್ ಮಾತ್ರ ಒಂದು ಕಂಪ್ನಿ ದುಮಾಲ್ ಕಂಪ್ನಿದು ಇದೊಂದು ಮಾತ್ರ 4,65,000 320 ಇವೆ ಫೀಡಿಂಗ್ ಇದೆ ಕೆಳಗಡೆ ಇಲ್ಲಿ ಬಿಟ್ಕೊಂಬಿಡ್ತೀವಿ ಕೆಳಗಡೆ ಬರ್ತದೆ ಇದು ಇದರೊಳಗಡೆಯಿಂದ ಫೀಡ್ ಆಟೋಮೆಟಿಕ್ಕಾಗಿ ಅಲ್ಲಿ ಬ್ಯಾಗಿಗೆ ಸುರಿತೀವಿ ಆ ಬಾಕ್ಸಿಗೆ ಸುರಿತೀವಿ ಅದು 4 ಮುಟ್ಟೆ ಫೀಡ್ ಹಿಡಿತದೆ ಒಂದು ಬಾಕ್ಸು ಹತ್ತಂಗೇನಿಲ್ಲ ಇಲ್ಲಿ ಕೆಳಗಡೆ ಡೌನ್ ಮಾಡ್ತೀವಿ ಇದು ವಾಶ್ ಮಾಡೋದಕ್ಕೋಸ್ಕರ ನಾನು ಮೇಲ್ಕೆ ಎತ್ಕೊಂಡಿದ್ದೀವಿ ಇಲ್ಲಿಗೆ ಬಂದ್ಬಿಡ್ತದೆ ಕೆಳಗಡೆ ಡೌನ್ಗೆ ಇದ್ರ ಮೂಟೆನ ಇದಕ್ಕೆ ಸುರ್ಕೊಂತೀವಿ 4 ಬ್ಯಾಗು ಫೀಡ್ ಹಿಡಿತದೆ ಇದು ಒಂದು ಟೈಮ್ಗೆ 12 ಬ್ಯಾಗ್ ಫೀಡ್ ಹಾಕ್ತೀವಿ ಬೆಳಗ್ಗೆ 12 ಸಾಯಂಕಾಲ 12 ಹಾಕ್ಬಿಟ್ರೆ ಮುಗ್ದೋಯ್ತು ಇದ್ರ ಕೆಳಗಡೆ ಇನ್ನೇನು ಕೆಲಸ ಇಲ್ಲ ನಮ್ಮದು ಇಷ್ಟೇ ಕೆಲಸ ಅದಾದಮೇಲೆ ನೀರು ಇದು ಅಮರ್ ಜ್ಯೋತಿ ಇದರಿಂದ ನಾನು ಇದನ್ನು ಮಾಡಿಸ್ಕೊಂಡಿದ್ದೀವಿ ನಾವೆಲ್ಲ ಓನಾಗಿ ಮಾಡ್ಕೊಂಡ್ವಿ ನಾವ್ಯಾವುದು ಟಾರ್ಪಲ್ ಎಳೆಯೋದಾಗಲಿ ಇನ್ನೊಂದು ಮತ್ತೊಂದು ಎಲ್ಲ ನಾನೇ ನಾವೇ ನಾನು ನನ್ನ ಮಗ ಮತ್ತು ನಾವು ಒಂದಿಬ್ಬರು ಹುಡುಗರನ್ನ ಇಟ್ಕೊಂಡು ಎಲ್ಲ ನಾನೇ ಓನಾಗಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅಲ್ಲಿ ಮುಂದೆಗಡೆ ಫ್ಯಾನ್ ಇದೆ ಫ್ಯಾನ್ಗಳು ಓಡ್ತಾ ಇರ್ಬೇಕು ಯಾವಾಗಲೂ ಕರೆಂಟ್ ಹೋದರೆ ಅಂದರೆ ಕೋಳಿ ಒಂದು 15-18 ದಿನದವರೆಗೂ ಏನು ಫ್ಯಾನ್ ಏನು ಅವಶ್ಯಕತೆ ಇಲ್ಲ ಬೇಸಿಗೆ ಟೈಮ್ನಲ್ಲಿ ಬೇಕಾಗ್ತದೆ 20 ದಿನ ಆದಮೇಲೆ ಫ್ಯಾನು ಒಂದೊಂದೇ ಮಿನಿಮಮ್ಮು 25-30 ಡಿಗ್ರಿ ಕರೆಕ್ಟಾಗಿ ಈಕ್ವಲೆಂಟಾಗಿ ಮ್ಯಾನೇಜ್ ಮಾಡಬೇಕು ಹೀಟ್ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ನೀರು ಬರ್ತದೆ ಫುಲ್ಲು ಎ ಸಿ ಆಗುತ್ತದೆ ಇದಕ್ಕೆ ನೀರು ಬಿಟ್ಕೊಂತೀವಿ ಮೋಟ್ರ್ ಆನ್ ಹೀಟ್ ಜಾಸ್ತಿ ಆಗ್ತದೆ ಮೋಟ್ರ್ ಆನ್ ಆಗ್ತದೆ ಇದು ಈ ಕೂಲಿಂಗ್ ಪ್ಯಾಡ್ಗೆ ಇದು ಕೂಲಿಂಗ್ ಪ್ಯಾಡು ಇಲ್ಲಿ ಮೇಲ್ಗಡೆ ನೀರಿದೆ ಆಟೋಮೆಟಿಕ್ಕಾಗಿ ಹೀಟು 35-34 ಡಿಗ್ರಿ ಆಗ್ದಂಗೆ ಮೋಟ್ರ್ ಆನ್ ಆಗ್ತದೆ ಆವಾಗ ನೀರು ಇದಕ್ಕೆ ಬಂದ್ಬಿಡ್ತದೆ ಆವಾಗ ಗಾಳಿ ಔಟ್ ಸೈಡ್ ಗಾಳಿ ಒಳಗಡೆಗೆ ಬರೋ ಗಾಳಿ ಫುಲ್ ಕೋಲ್ಡಾಗಿ ಬರ್ತದೆ ಆವಾಗ ಫುಲ್ ಕೋಲ್ಡ್ ಇರ್ತದೆ ಈಕ್ವಲೆಂಟ ಮೇಂಟೈನ್ ಮಾಡ್ಕೊಂತೀವಿ ಕರೆಕ್ಟಾಗಿ ಒಂದೇ ಲೆವೆಲ್ಲಾಗಿ ಇರ್ತದೆ ಮ್ಯಾಕ್ಸಿಮಮ್ 1 ಡಿಗ್ರಿ 2 ಡಿಗ್ರಿ ಡಿಫ್ರೆನ್ಸ್ ಬರ್ಬೋದು ಅಷ್ಟು ಬಿಟ್ಟರೆ ಕರೆಕ್ಟಾಗಿರ್ತದೆ ಹಂಗಾಗಿ ಕೋಳಿನೂ ಅಷ್ಟೇ ಗ್ರೋತ್ ಚೆನ್ನಾಗಿ ಬರ್ತದೆ 38-36 ದಿನಕ್ಕೆ 2.2-2.3 ಅವರೇಜ್ ಬಂದ್ಬಿಡ್ತದೆ 40-35 ದಿನಕ್ಕೆ ಎಲ್ಲ ಪೂರ್ತಿ ಖಾಲಿ ಆಗುತ್ತದೆ ಪೂರ್ತಿ 35 ದಿನಕ್ಕೆ ಪೂರ್ತಿ ಇದು ಆಮೇಲೆ ಯಾವುದೇ ಮೆಡಿಷನ್ ಇನ್ನೊಂದು ಮತ್ತೊಂದು ಏನೂ ಕೊಡೋದಿಲ್ಲ ನಾವು ಅವ್ರೇನು ಕಂಪ್ನಿಯವರು ಒಂದು 2 ವ್ಯಾಕ್ಸಿನ್ ಮಾಡಿಸ್ತಾರೆ 1 ಇಂಜೆಕ್ಷನ್ನು 2 ವ್ಯಾಕ್ಸಿನ್ನು ಮೊದಲು ವ್ಯಾಕ್ಸಿನ್ ಮಾಡಿಸ್ತಿದ್ರು ಇವಾಗ ಈ ಬ್ಯಾಚಿಂದ ವ್ಯಾಕ್ಸಿನ್ನು ಇಲ್ಲ ಅದನ್ನು ಕ್ಲೋಸ್ ಮಾಡಿಸಿದ್ದಾರೆ ವೆದರ್ ಚೆನ್ನಾಗಿದೆ ಏನು ಅವಶ್ಯಕತೆ ಕಾಯಿಲೆ ಇನ್ನೊಂದು ಮತ್ತೊಂದು ಏನು ಬರೋದಿಲ್ಲ ಆಮೇಲೆ ಇವಕ್ಕೆ ಔಟ್ ಸೈಡಿಂದ ಕಾಯಿಲೆ ಆಗಲಿ ಇನ್ನೊಂದು ಮತ್ತೊಂದು ಏನು ಅಟ್ಯಾಚ್ ಆಗಲ್ಲ ನಾವು ಹೊರಗಡೆಯಿಂದ ಬಂದವರು ಅವರು ಅಷ್ಟೇ ಸೂಪರ್ವೈಸರ್ ಮ್ಯಾನೇಜರ್ ಬಂದರೆ ಅವರು ಕಾಲು ಚಪ್ಪಲಿ ಅಲ್ಲಿ ಬಿಟ್ಟು ಕಾಲುಗಳೆಲ್ಲ ವಾಶ್ ಮಾಡ್ಕೊಂಡು ಒಳಗಡೆ ಬರ್ತಾರೆ ಹೌದು ಆ ಥರ ಇರ್ತಾರೆ ನಾವು ಅಷ್ಟೇ ಹೊರಗಡೆಯಿಂದ ಬಂದರೆ ನಾವು ವಾಶ್ ಮಾಡ್ಕೊಂಡು ಇದು ಮಾಡ್ಕೊಂಡು ಒಳಗಡೆ ಬರ್ತೀವಿ ಹಂಗಾಗಿ ಯಾವುದೇ ಒಂದು ಕಾಯಿಲೆ ಅಟ್ಯಾಚ್ ಆಗೋಕ್ಕೂ ಆಸ್ಪದ ಇಲ್ಲ ಈ ಸೆಡ್ಗಳಲ್ಲಿ ಮಾತ್ರ ನನಗೆ ನಾನು ಇದು 4ನೇ ಬ್ಯಾಚು ಒಳ್ಳೆ ಅವರೇಜ್ ಬಂತು ಒಳ್ಳೆ ಕಾಸು ಬಂತು ಇದರಲ್ಲಿ ಬಟ್ ಅದರಲ್ಲಿ ಏನೂ ಇಲ್ಲ ಇದರಲ್ಲಿ ಅದರಲ್ಲಿ ಬರೀ 6 ರೂಪಾಯಿ 25 ಪೈಸೆ ಕೊಡ್ತಾರೆ 1 ಕೆಜಿಗೆ 4 ಬ್ಯಾಚ್ ಆಗೋಯ್ತೀವಿ ಬರೋದು 5ನೇ ಬ್ಯಾಚು ಹೌದು ಇಲ್ಲ 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 ವಾಶ್ ಮಾಡಿದ್ದೀವಿ ಎಲ್ಲ ನಿನ್ನೆ ಎಲ್ಲ ವಾಶ್ ಮಾಡಿಸಿದ್ವಿ ವಾಶ್ ಮಾಡಿಸ್ಬೇಕು ಹೌದು ಕ್ಲೀನ್ ಮಾಡಿಸಿರೋನೆ ಕ್ಲೀನಾಗಿ ಮಾಡಿಗೆ ಮಕ್ಕಳು ಆದಮೇಲೆ ಮೇಯ್ನು ಕೋಳಿದು ಎಷ್ಟು ನೀಟ್ನೆಸ್ ಇರ್ತದೋ ಬೆಳೆ ಅಷ್ಟೇ ಕ್ವಾಲಿಟಿನೂ ಬರ್ತದೆ ನೀಟ್ನೆಸ್ ಇಲ್ಲ ಅಂತಂದರೆ ನೋಡ್ರಿ ಒಂದೇ ಇಷ್ಟು ದೊಡ್ಡ ಫಾರಮಲ್ಲಿ ಒಂದೇ ಒಂದು ನೊಣ ಇಲ್ಲ ಒಂದು ನೊಣ ಇರಬಾರ್ದು ಹೌದು ಇಲ್ಲ 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 ಇದು ಇವಾಗ ಮರಿ ಬರ್ತಾರೆ ನಾಳೆ ಗುರುವಾರ ಮರಿ ಬರ್ತದೆ ಅದಕ್ಕೆ ಇವಾಗ ಸುಣ್ಣ ಹಾಕ್ತೀವಿ ಕೆಳಗಡೆ ಸಣ್ಣ ಪುಟ್ಟ ಕ್ರಿಮಿಗಳು ಅದು ಇದು ಏನಾದ್ರು ಇದ್ರೂ ಸುಣ್ಣ ಬಿರೇವು ಇದ್ಬಿಟ್ಟು ನೀರು ಮಾಡಿ ಹಾಕ್ಬಿಡ್ತೀವೆಲ್ಲ ಹಾಕಿ ಆಮೇಲೆ ಅದ್ರ ಮೇಲೆ ಒಟ್ಟಾಕಿ ಮತ್ತೆ ಬ್ರೂಡಿಂಗ್ ಮಾಡ್ಕೊಂಡು ಅದಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡ್ತೀವಿ ಬ್ರೂಡಿಂಗ್ ಒಟ್ಟಲ್ಲಿ ಅದನ್ನು ಕೆಮ್ಮು ಇದಿರ್ತದೆ ಅಂದ್ಬಿಟ್ಟು ಅದು ಆಮೇಲೆ ಪೇಪರ್ ಹಾಕ್ಬಿಟ್ಟು ಮರಿನ ಬಿಟ್ಕೊಂತೀವಿ ಮರಿನ ಬಿಟ್ಕೊಂಡು ಒಂದು 10 ದಿನ ಬ್ರೂಡಿಂಗ್ನಲ್ಲೇ ಇಟ್ಕೊತೀವಿ ಆಮೇಲೆ ಬಿಟ್ಕೊಂಡು ಡೆವಲಪ್ ಮಾಡ್ಕೊಂಡು ಹಂಗೆಲ್ಲ ಹೋಗ್ತಾ ಇರ್ತದೆ ಡಿಫ್ರೆನ್ಸ್ ಇರುತ್ತೆ ವೆಯ್ಟಲ್ಲಿ ವೆಯ್ಟು ಅದು 40-42 ದಿನ ಬೇಕು ಇದು 32-35 ದಿನಕ್ಕೆ ಖಾಲಿ ಆಗುತ್ತದೆ 10 ದಿವಸ ಅರ್ಲಿ ಆಗಿ ಬರ್ತದೆ ಫೀಡಿಂಗು ಕಡಿಮೆ ಆಗ್ತದೆ ಅದರಿಂದ ಕಾಸ್ಟು ನಮಗೆ ಸ್ವಲ್ಪ 2 ರೂಪಾಯಿ ರೇಟ್ ಜಾಸ್ತಿ ಕೊಡ್ತೀನಿ ಇದಕ್ಕೆ ಮಿನಿಮಮ್ 12 ರೂಪಾಯಿ ಕೊಡ್ತಾನೆ ಅದಕ್ಕೆ 6 ರೂಪಾಯಿ ಆದರೆ ಇದಕ್ಕೆ 12 ರೂಪಾಯಿ ಕೆಜಿಗೆ ಬಟ್ ಖರ್ಚು ಹಂಗೆ ಬರ್ತದೆ ಇದಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಕರೆಂಟು 24 ಅವರ್ಸ್ ಕರೆಂಟ್ ಬೇಕೇ ಬೇಕು ಅಂದರೆ ಲೈಟಿಂಗ್ಸ್ ಓಡಿಸ್ತೀವಿ ಫ್ಯಾನ್ಗಳು ಮಾತ್ರ ಒಂದು 8-10 ದಿನ ಓಡಿಸ್ತೀವಿ ಅಷ್ಟು ಬಿಟ್ಟರೆ ಇನ್ನೇನು ಸಮಸ್ಯೆ ಏನಿಲ್ಲ ಬೇಸಿಗೆ ಟೈಮ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಫ್ಯಾನ್ಗಳು ಓಡ್ತಾನೆ ಇರಬೇಕಾಗ್ತದೆ ಮಳೆಗಾಲದಲ್ಲಿ ಏನು ಫ್ಯಾನ್ ಆನ್ ಮಾಡಲೇ ಇಲ್ಲ ಈ ಬ್ಯಾಚ್ಗೆಲ್ಲ ನಾವು ಒಂದು 2 ದಿವಸ 3 ದಿವಸ ಒಂದು ವಾರದ ಅಷ್ಟೇ ಮಾಡಿದ್ದೀವಿ ಹಾಂ ಇಲ್ಲಿ ಇಲ್ಲಿಂದ ಎಳ್ಕೊಂಬಿಡ್ತದೆ ಪೂರ್ತಿ
ಅವು ಆರು ಫ್ಯಾನನ್ನು ಆನ್ ಮಾಡ್ತಿದ್ದಂಗೆ ಫುಲ್ಲು ಗಾಳಿ ಎಳೀತದೆ, ಆಚೆಗೆ ಎಳೆದಾಗ್ತದೆ ಒಳಗಡೆ ಗಾಳಿ ಎಲ್ಲ. ಈ ಕೂಲರಲ್ಲಿ ಗಾಳಿಗಳು ಒಳಗೆ ಬರ್ತದೆ, ಹೊಸ ಫ್ರೆಶ್ ಗಾಳಿ. ಅದು ಏನು ಕೂಲ್ ಮಾಡಿರ್ತೀವಲ್ಲ, ನೀರು ಹೊಡೆದು ಹಾಕಿರ್ತೀವಲ್ಲ, ಆ ಕೂಲ್ ಗಾಳಿ ಯಾವಾಗ ಪೂರ್ತಿ ಎಳ್ಕಂತದೆ ಅವಾಗ ಕೂಲಾಗಿರ್ತದೆ, ಒಂದೇ ಈಕ್ವಲೆಂಟ್ ಆಗಿ ಹೋಗ್ತದೆ. ಸಿಸ್ಟಮ್ ಅಲ್ಲ, ಆಟೋಮೆಟಿಕ್. 30 ಡಿಗ್ರಿ 32 ಡಿಗ್ರಿ ಆಗ್ತಿದ್ದಂಗೆ ಅಲ್ಲಿ ಮೋಟರ್ಗಳು ಕುಂಡ್ರಿಸಿದ್ದೀವಿ, ಸಂಪ್ ಮಾಡಿದ್ದೀವಿ, ನೀರೊಳಗಡೆ ಮೋಟರ್ ಹಾಕಿದ್ದೀವಿ, ಆಟೋಮೆಟಿಕ್ ಆಗಿ ಆನ್ ಆಗುತ್ತದೆ, ನೀರು ಕೆಳಗಡೆ ಇಳಿದು ಬಿಡ್ತದೆ, ಅದು ಪೂರ್ತಿ ನೆನೆತಿದ್ದಂಗೆ ಆಫ್ ಆಗುತ್ತದೆ. ಆ ಥರ ಎಲ್ಲ ಆಟೋಮೆಟಿಕ್ ಸಿಸ್ಟಮ್. ಇದೆಲ್ಲ ಈ ಒಂದು 10,000 ಬರುತ್ತೆ, ಇದರಲ್ಲಿ 10,000 ಬಿಡ್ತೀವಿ. ಸೊ ಎಷ್ಟು ಖರ್ಚಾಯ್ತಾ ಈ ಶೆಡ್? ನಾನು ಎಲ್ಲ ನಂದು ಹಳೇದು ಎಲ್ಲ ಮೊದಲದ ಎಲ್ಲ ಇತ್ತು, ಬರೀ ಇಷ್ಟಕ್ಕೆ ನಾವು ಓನಾಗಿ ನಾನೇ ಮಾಡ್ಕೊಂಡು 15 ಲಕ್ಷ ಖರ್ಚಾಯ್ತು ನನಗೆ. ಇದೆಲ್ಲ ಸೇರಿ, ಇದೆಲ್ಲ ಸೇರಿ, ಎಸಿ ಇದೆಲ್ಲ ಸೇರಿ 15 ಲಕ್ಷ ಖರ್ಚಾಯಿತು. ಅದೇ ನಮ್ಮ ಸ್ನೇಹಿತರೊಬ್ಬರು ಮಾಡಿಸಿದ್ದಾರೆ, ಅವ್ರದ್ದು 400 ಅಡಿ ಉದ್ದ, ಅವ್ರದ್ದು 20,000 ಕೋಳಿ ಒಂದೇ ಸೆಟ್ ಮಾಡಿಸಿದ್ದಾರೆ. ಅದಕ್ಕೆ ಹತ್ತತ್ರ ಒಂದು 75-80 ಲಕ್ಷ ಆಗ್ತದೆ, 80 ಲಕ್ಷ ಬೇಕು, 80 ಲ್ಯಾಕ್ಸ್ ಬೇಕು. ಇಲ್ಲ ಸರ್, ನಮ್ಮ ನಿಲ್ಲಿಸ್ಬಿಟ್ಟಿದ್ದಾರೆ, ಸಬ್ಸಿಡಿ ಇತ್ತು ಮೊದಲು, ಈಗ ಬೆಂಗಳೂರು ಗ್ರಾಮಾಂತರ ನಿಲ್ಲಿಸ್ಬಿಟ್ಟಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಸಬ್ಸಿಡಿ ಕೊಡ್ತಾ ಇಲ್ಲ. ನಮ್ಮ ರೈತರೆಲ್ಲ ಹೋಗಿ ಕೇಳಿರು ಏನು ಮಾಡಿರು, ಕೊಟ್ಟಿಲ್ಲ ನಮಗೆ. ಸಬ್ಸಿಡಿ ಕೊಟ್ಟರೆ ಏನು ಸ್ವಲ್ಪ ಅನುಕೂಲ ಆಗೋದು, ಕೊಡಲಿಲ್ಲ, ಸಬ್ಸಿಡಿ ಸಿಗ್ತಾ ಇಲ್ಲ. ಅದೇ ಕೋಲಾರ ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಇಟ್ಟಿದ್ದಾರೆ ಅಂತ ಕೊಡ್ತಾ ಇದ್ದಾರೆ, ಬೆಂಗಳೂರು ಗ್ರಾಮಾಂತರ ನಿಲ್ಲಿಸ್ಬಿಟ್ಟಿದ್ದಾರೆ, ಕೊಡ್ತಾ ಇಲ್ಲ. 4 ವರ್ಷ 5 ವರ್ಷ ಆಗೋಯ್ತು ಸಬ್ಸಿಡಿಗೆ ನಿಲ್ಲಿಸ್ಬಿಟ್ಟು. ಸ್ಟಾರ್ಟಿಂಗ್ ಖರ್ಚು ಬರ್ತದೆ, ಆಮೇಲೆ ಏನು ನಮಗೆ ಇದೇನಿಲ್ಲ, ಲೇಬರ್ ಕಾಸ್ಟು, ಲೇಬರ್ ಉಳಿತದೆ, ಕಡಿಮೆ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ, ತುಂಬ ಚೆನ್ನಾಗಿ ಬರ್ತದೆ ಅವೆಲ್ಲ, ಅವಕ್ಕಿನ್ನ ಇದೇ ಮೇಲೆ ಇವಾಗ. ಇಲ್ಲ, ಈ ಥರ ಇದನ್ನೇ ಕೋಳಿನ ಇಷ್ಟಪಡ್ತಾ ಇದ್ದಾರೆ. ಹೌದು, ಇವಾಗ ಕಂಪ್ನಿಗಳವರೆಲ್ಲ ಈ ಥರನೇ ಕೊಡ್ತಾ ಇರೋದು ಮರಿ, ಅವಕ್ಕೆಲ್ಲ ಕಡಿಮೆ ಮಾಡ್ತಾವ್ರೆ, ಕೊಡೋದಿಲ್ಲ ಅಂತಾರೆ. ಇವಾಗ ಮರಿನ 2 ಕೆಜಿ ತಿನ್ನ ಬದಲು 1 ಕೆಜಿ 800 ಗ್ರಾಮ್ಗೆ 2.2 ಬರಬೇಕು, ಅಲ್ಲಿ 200 ಗ್ರಾಮ್ ಫೀಡ್ ಕಾಸ್ಟ್ ಉಳಿದಿರ್ತದೆ ಅವರಿಗೆ ಆದ್ರೂ ಕಾಸ್ಟ್. ಅದರಲ್ಲಿ ಅವ್ನು 50 ತಗೊಂತಾನೆ, ನಮಗೆ 50 ಕೊಡ್ತಾನೆ. ಅವನು 200 ಗ್ರಾಮ್ ಫೀಡಲ್ಲಿ 100 ಗ್ರಾಮ್ ಅವನು ಉಳಿಸ್ಕೊಂತಾನೆ, 100 ಗ್ರಾಮ್ ನಮಗೆ ಕೊಡ್ತಾನೆ, ರೇಟ್ ಇನ್ಸೆಂಟಿವ್ ಕೊಡ್ತಾನೆ. 100 ರೂಪಾಯಿ 110 ರೂಪಾಯಿ 100 ರೂಪಾಯಿ ಮೇಲ್ಪಟ್ಟು ಹೋದರೆ, 110 ರೂಪಾಯಿ ಹೋದರೆ 1 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ ನಮಗೆ, ರೇಟ್ ಇನ್ಸೆಂಟಿವ್ ಅಂತ. 20 ರೂಪಾಯಿ ಹೋದರೆ 2 ರೂಪಾಯಿ ಕೊಡ್ತಾನೆ, 30 ರೂಪಾಯಿ ಹೋದರೆ 2 ರೂಪಾಯಿ, ಅದ್ರ ಮೇಲೆ ಎಷ್ಟಾದರೂ ಹೋಗಲಿ 2 ರೂಪಾಯಿ ಕೊಡ್ತಾನೆ ರೇಟ್ ಇನ್ಸೆಂಟಿವ್.